ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ. ಕೇಂದ್ರ ಸರ್ಕಾರದಿಂದ ಜಾರಿಗೆ ಬಂದಿರುವ ಅಗ್ನಿಪಥ್ ಯೋಜನೆ ವಿರುದ್ಧ ಇಂದು ಕಿತ್ತೂರು ಕಾಂಗ್ರೆಸ್ ಪಕ್ಷದ ಘಟಕದ ವತಿಯಿಂದ ಕಿತ್ತೂರು ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿದ್ದು, ಕೇಂದ್ರ ಸರ್ಕಾರವು ಅಗ್ನಿಪಥ್ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ಯುವಕರಿಗೆ ಭವಿಷ್ಯದಲ್ಲಿ ಭಾರತೀಯ ಸೇನೆ ಸೇರುವುದಕ್ಕೆ ತೊಂದರೆಯಾಗುತ್ತದೆ. ಆದ್ದರಿಂದ ಅಗ್ನಿಪಥ್ ಯೋಜನೆ ಬಂದ್ ಮಾಡಿ SSC ಯೋಜನೆ ಮುಂದುವರಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್, ಮುಖಂಡರಾದಂತಹ ನಿಂಗಪ್ಪ ಅರಕೇರಿ, ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್, ಮುದುಕಪ್ಪ ಮರಡಿ ಸೇರಿದಂತೆ ಇನ್ನಿತರರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಕೂಡಲೇ ಇದನ್ನು ಸೇವ್ ಬಿಡಬೇಕು, ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಲೋಪ ದೋಷಗಳು ಅದಾವು. ಯಾವುದೋ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡೋ ಸಲುವಾಗಿ ಶಾರ್ಟ್ ಸರ್ವಿಸ್ ಸ್ಕೀಮ್ ಅಂತ ಮೊದಲೇ ಇತ್ತು. SSC ಕನಿಷ್ಠ 16-18 ವರ್ಷ ಸರ್ವಿಸ್ ಮಾಡ್ತಿದ್ರು ಬಂದ್ರೆ ಅವರ ಯುವಕರ ಅವರ ಸೋಲಿಸ್ಕೊಂಡು 4 ವರ್ಷದಲ್ಲಿ ಅವ್ರ ಟ್ರೈನಿಂಗ್ ಪಿರಿಯಡ್ ಮುಗಿಯೋದಕ್ಕೆ ಅವ್ರು ಊರಿಗೆ ಹೊರಟು ಕಳಿಸ್ತಾನೆ. ಅವರಿಗೆ ಯೂಶಲಿ ಮಧ್ಯಮ ವರ್ಗದವ್ರು ಒಂದು 17-18 ವಯಸ್ಸಿಗೆ ಒಳಗೆ ಹೋಗಿ 22 ವರ್ಷಕ್ಕೆ ಅವ್ರು ಕೆಲಸ ಮಾಡುವಂಥ ಅವ್ರ ಏಜ್ದಾಗ ಅವ್ರು ಊರಿಗೆ ಹೊಳಿಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದರಲ್ಲಿ ಇದು ಏನಾಗತ್ತೆ, ರಿಕ್ರೂಟ್ಮೆಂಟ್ದಾಗ 75% ಹೊರಗೆ 25% ಇಟ್ಕೊಂಡು ಅವ್ರು ಮುಂದೆ ಈ ಸಿಸ್ಟಮ್ ಉಳ್ಕೊಂಡ್ರೆ ಏನು 75% ಬಗ್ಗೆ ಏನು ಮಾಡ್ಬೇಕು ಅವ್ರು ಜಾಬ್ ಸೆಕ್ಯೂರಿಟಿ ಏನು ಬಂದಲ್ಲ ಅವ್ರಿಗೆ ಮಾತು ಮರು ಊರಿಗೆ ಕಳಿಸಿ ಅವ್ರನ್ನ ಟೆರರಿಸ್ಟ್ ಮಾಡುವಂಥ ವಾತಾವರಣ ನಿರ್ಮಾಣ ಆಗೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದವ್ರು ಇದನ್ನು ದಯವಿಟ್ಟು ಯೋಜನೆಯನ್ನು ಕೈಬಿಟ್ಟು ಮೊದಲು ಯಥಾಸ್ಥಿತಿ ಇದ್ದಂಥ ಮೊದಲಲ್ಲಿ ಏನು ರಿಕ್ರೂಟ್ಮೆಂಟ್ ಇರ್ತಿತ್ತಲ್ಲ ಆರ್ಮಿ ಗಾರ್ಡನ್ನು ಎಕ್ಸ್ಪೋರ್ಟ್ಸ್ ಆಗ್ತಿಲ್ಲ, ಸೊ ಅದೇ ಥರ ಮುಂದುವರಿಸ್ಬೇಕು ಅನ್ನುವಂಥದ್ದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಈ ಒಟ್ಟಾರೆ ಈಗ ಸಾಕಷ್ಟು ಒಂದು ಕಿತ್ತೂರು ಭಾಗದಲ್ಲೂ ಸಹ ಸಾಕಷ್ಟು ಜನ ಒಂದು ಸೈನಿಕ ಇಲಾಖೆಗೆ ಹೋಗಿದ್ದಾರೆ, ಭಾರತೀಯ ಸೈನಿಕರು ಸೇವೆ ಸಲ್ಲಿಸ್ತವ್ರೆ, ವಿಶೇಷವಾಗಿ ಹೋಗ್ತಾ ಇರ್ತಕ್ಕಂಥ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಈಗಿದ್ದಂಥ ಈಗಾಗಲೇ ಅವು ಈಗ ಅವರು ವಂಚಿತರಾಗ್ತಾರೆ. ಈಗಾಗಲೇ ನೋಡಿರಿ ಸಾಕಷ್ಟು ಹುಡುಗರು ಫಿಸಿಕಲಿ ಪಾಸ್ ಆಗಿಲ್ಲ, ಮತ್ತೊಂದು ಅವ್ರ ಆಲ್ಮೋಸ್ಟ್ ಥಿಯರಟಿಕಲಿ ಫೈನಲ್ ಇದ್ದಂಥವ್ರು ಅವ್ರು ವಂಚಿತರಾಗಿಬಿಡ್ತಾರೆ. ಈಗ ಸಾಕಷ್ಟು ಇಲ್ಲಿ ಯುವಕರು ಅದಾರ ಅವ್ರು ಈಗ ಎರಡು ವರ್ಷದಿಂದ ಅವರು ಪಾಪ್ ಕಲಿತು ಅದನ್ನು ಟ್ರೈನ್ ಮಾಡಿ ಫಿಸಿಕಲಿ ಫಿಟ್ ಆಗಿ ಅದನ್ನ ಇದು ಮಾಡಿದ್ದಾರೆ. ಅವರು ಎಂಡಿಗೆ ಬಂದು ಅದನ್ನು 4 ವರ್ಷಕ್ಕೆ ಜಾಬ್ ಮಾಡಬಾರ್ದು, ಆದರೆ ಅವ್ರ ಎಜುಕೇಷನ್ ಹಾಳಾಗಿ ಹೋಗ್ತದೆ. ಅವರು ಆರ್ಮಿ ಬಿಟ್ಟು ಬೇರೆ ಯಾವುದೋ ಏನೇನೋ ನೌಕರಿ ಮಾಡ್ಬೇಕಂತಿದ್ರೆ ಅದಕ್ಕೆ ಪ್ರಿಪೇರ್ ಆಗಿ ಅದು ಎಜುಕೇಟ್ ಮಾಡ್ಕೊಂತ ಹೋಗ್ತಿದ್ರು. ಅದನ್ನು ಬಿಟ್ಟು ಇದಕ್ಕೆ ತಯಾರಿ ಮಾಡ್ಕೊಂಡವ್ರು, ಇದಕ್ಕೆ ತಯಾರಿ ಮಾಡಿ 4 ವರ್ಷ ಬಾಯಿ ಬರೋದಾದ್ರೆ ಇದನ್ನ ಯಾಕೆ ಮಾಡ್ಬೇಕು ಅನ್ನುವಂಥದ್ದು ವಿಚಾರ ಬರ್ತಿರ್ತಾರೆ. ಅದಕ್ಕೆ ಅಂಥ ಪಾಪ ಆ ಪೀಳಿಗೆ ಈಗ ಏನು ಬಂದಂಥ ಈಗೇನು ರಿಕ್ರೂಟ್ಮೆಂಟ್ದಲ್ಲಿ ಅವ್ರದ್ದು ಪಾಸ್ ಆಗಿದ್ದಾರೆ, ಫಿಸಿಕಲ್ ಫಿಟ್ನೆಸ್ ಅದಾರ ಎಲ್ಲರೂ ಅದಾರ ಅವ್ರು ಭಾಳೆಲ್ಲ ಯದ್ವತ್ತದ್ದು ಆಗ್ತಿರ್ತದೆ. ಯಾಕಂದ್ರೆ 4 ವರ್ಷಕ್ಕೆ ಹೊಳ್ಳಿ ಊರಿಗೆ ಬರೋದಾದ್ರೆ ಅವ್ರಿಗೆ ಜಾಬ್ ಸೆಕ್ಯೂರಿಟಿ ಅನ್ನೋದು ಇರೋದಿಲ್ಲ. ಮುಂದಲ್ಲಿ 25%ದಾಗ ಅವ್ರು ಇನ್ವಾಲ್ವ್ ಆಗ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಬಟ್ ಅಲ್ಲಿ ಹೊಳ್ಳಿ ಬಂದಾಗ ಅವ್ನು ಏನು ಮಾಡ್ಬೇಕು ಅವ್ನು ಊರಿಗೆ ಅವ್ನಿಗೆ ಹೆಣ್ಣು ಕೊಡೋದಲ್ಲ ಮತ್ತೆ 22 ವರ್ಷಕ್ಕೆ ಹೊಳ್ಳಿ ಇರ್ತಾನೆ ಊರಾಗ ಅವನು ಭಾಳ ಸಮಾಧಿ ಮಾಡ್ಕೊಳ್ಳುವ ಜೀವಿತ ಅವನು. ಅದಕ್ಕೆ ಈ ಸ್ಕೀಮ್ ಟೋಟಲಿ ಫ್ಲಾಪ್ ಐತಿ. ದಯವಿಟ್ಟು ಕೇಂದ್ರ ಸರ್ಕಾರದ ಮೂಲದಲ್ಲಿ ಇಟ್ಕೊಂಡು ಅದನ್ನು ಡ್ರಾಪ್ ಮಾಡಿ ಮೊದಲನೇ ಏನು ಶಾರ್ಟ್ ಸರ್ವಿಸ್ ಕಮಿಷನ್ ಇರ್ತಲ್ಲ ಅದನ್ನೇ ಮುಂದುವರಿಸ್ಬೇಕಂತ ಅನ್ನುವಂಥ ಅಭಿಪ್ರಾಯ.